ನಾಲ್ಕು ಮಕ್ಕಳು ಕಟ್ಕೊಂಡು ತಂದೆ ತಾಯಿ ಹೊರಗೆ ಬಿಸಾಡಿದ್ರ ನಾವು ಸ್ವಲ್ಪ ಕುಡಿತಿದ್ವಿ ಅವಾಗ. ಈಗ ಒಂದು 20 ವರ್ಷ ಆಯ್ತು ಬಿಟ್ಟು ಬಿಟ್ರೆ ಕೊಡ್ರಿ. ಕಂಗ್ರಾಚುಲೇಷನ್ಸ್, ಇದು ಅದ್ಭುತ ಸಾಧನೆ ಅಲ್ವಾ? 20 ವರ್ಷ ಆಯ್ತು ಬಿಟ್ಟು. ಇದರಲ್ಲಿ ಜೀವನ ನಡೀತಿತ್ತು ಸಾಕು. ಇನ್ನೊಬ್ಬರ ಕೈಯಾಗ ಹೋಗಿ ದುಡಿಯೋದು ಬೇಡ. ಮುಂಚೆ ಎಲ್ಲ ದುಡಿದ್ವಿ, ಹಗಲಿ ರಾತ್ರಿ ದುಡಿದ್ವಿ. ಇವರಿಗೆಲ್ಲ ಜೋಪಡಿಯಲ್ಲಿ ಬೀಡಾರದಲ್ಲಿ ಮನಸಿ ನಾವು ರಾತ್ರಿ ಕೆಲಸಕ್ಕೆ ಹೋಗ್ತಿದ್ವಿ. ಅಕ್ಕಪಕ್ಕ ಮನೆಯವರು ಮನೆಯವರಿಗೆ ಹೇಳಿ ಹೋಗ್ತಿದ್ವಿ. ಸಣ್ಣ ಸಣ್ಣ ಇಷ್ಟಿಟ್ಟು ಮಕ್ಕಳಿರುವ ಅವ್ರಿಗೆ ಊಟ ಮಾಡಿ ಮಲಗತ್ತನ ಕುಂದಿರ್ತಿದ್ವಿ. ಆಮೇಲೆ ರಾತ್ರಿ ಕೆಲಸಕ್ಕೆ ಹೋಗ್ತಿದ್ವಿ ನಾವು. ರಾತ್ರಿ ಕೆಲಸ ಮಾಡಿ ಮತ್ತೆ ಬೆಳಕಾರದಾಗ ಮತ್ತೆ ಬಂದು ಅಡುಗೆ ಮಾಡ್ಕೊಂಡು ಇವ್ರಿಗೆ ಸ್ನಾನ ಗಿನ ಮಾಡಿಸಿ ಮತ್ತೆ ಕೆಲಸಕ್ಕೆ ಹೋಗ್ತಿದ್ವಿ ಇಬ್ಬರು ಗಂಡನ. ಬರ್ರಿ ಬೀಗ್ರ, ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇ ವಾ ಬಾಬಾ. ಅವ್ರು ಬಂದ್ರು. ಏನಂದ್ರಿ? 20 ವರ್ಷ ಆಯ್ತು ಇಲ್ಲಿ ಬಂದು. ಇಲ್ಲಿ ಬಂದು 20 ವರ್ಷ ಆತ್ರಿ? ಆಯ್ತು. ಹೆಸರೇನ್ರಿ? ನಮ್ ಹೆಸರು ಪೀರಮ್ಮ. ಯಜಮಾನ್ ಹೆಸರು ಏನು? ಕೃಷ್ಣಪ್ಪ. ಏನ್ ಮಾಡ್ತಿದ್ರಿ? ಯಾವ ಊರು ನಿಮ್ದು? ಇಲ್ಲಿ ಕೂಲಿ ಕೆಲಸ ಮಾಡ್ತಿದ್ವಿ ಮುಂಚೆ. ಇಲ್ಲಿ ದುಡಿಯಕ್ ಅಂತ ಹೇಳಿನು ಬಂದಿರೋದ. ಈಗೆಲ್ಲ ಅಂಗಡಿ ಮಾಡ್ಕೊಂಡು ಅದೇ. ಯಾವ ಊರು? ನಮ್ದು ತಾವರಗೇರಿ ಅಂತ ಕಳ್ಮಳ್ಳಿ. ನಮ್ದು ಕೊಪ್ಪಳ. ಕೊಪ್ಪಳದಿಂದ ಬಂದ್ರಿ? ಯಾಕ್ ಕೊಪ್ಪಳದಾಗ ಏನ್ ಮಾಡ್ತಿದ್ರಿ? ಇಲ್ಲಿ ಅದಕ್ಕೆ ಬಂದ್ರಿ? ಅಲ್ಲಿನ ಕೂಲಿ ಕೆಲಸನ, ಅಲ್ಲಿನ ಗದ್ದೆ ಕೆಲಸ, ಬೇಸಾಯಿ ಅದೆಲ್ಲ ಮಾಡ್ತಿದ್ರಿ. ಈಗ ಉಡುಪಿಗೆ ಬಂದ್ ಎಷ್ಟ್ ವರ್ಷ? 20 ವರ್ಷ ಆಯ್ತು ನಾವು ಉಡುಪಿಗೆ ಬಂದು. 20 ವರ್ಷ ಆಯ್ತು. ಓಕೆ, ಹೆಂಗೈತಿ, ಏನೇನ್ ಮಾಡ್ತೀರಿ ಇಲ್ಲಿ? ಇದ ತರಕಾರಿ ವ್ಯಾಪಾರ ಮಾಡ್ತೀವಿ. ತರಕಾರಿ ವ್ಯಾಪಾರ ಮಾಡ್ಬೇಕಂತ ಯಾಕೆ ಅನಿಸ್ತು ನಿಮ್ಗೆ? ಕೂಲಿಗೆ ಹೋಗಿದ್ರಿ? ಹೌದು, ಅಂದ್ರೆ ಅವಾಗ ಫಸ್ಟ್ ಲಾಕ್ ಡೌನ್ ಆಯ್ತಲ್ಲ ರೀ, ಕೆಲ್ಸ ಇಲ್ದಂಗ ಆಯ್ತು. ಏನಾದ್ರೂ ಒಂದು ಬಿಸ್ನೆಸ್ ಮಾಡುವ ಅಂತ ಹೇಳಿ ಮಾಡಕ್ ಇಟ್ಟಿದ್ವಿ. ನಾವಂಗಪ್ಪ ಬಂಡೆ ತೊಳಿಲಿಕ್ಕೆ ಹೋಗ್ತಿದ್ದೆವು, ಮಣ್ಣು ಕಲ್ಲು ಹೊರ್ಲಿಕ್ಕೆ ಹೋಗ್ತಿದ್ದೆವು. ಅವ್ರ ಮರದ ಕೆಲಸ ಮಾಡ್ತಿದ್ರು ಯಜಮಾನ್ರು. ಅವಾಗ ಬಾರ ಕಡಿಮೆ ಇತ್ತು ಸಂಬಳ. ಅವರಿಗೆ ಫಸ್ಟ್ ಬರುವಾಗ ಅವರಿಗೆ 150, ನಮಗೆ ಒಂದು 70-80 ರೂಪಾಯಿ ಇತ್ತು. ಅಷ್ಟಾಗಿ ಜೀವನ ಮಾಡ್ತಿದ್ರಿ? ನಾಲ್ಕು ಮಕ್ಕಳು ಸಣ್ಣ ಸಣ್ಣ ಇದ್ದು ಅವಾಗ, ಈಗೆಲ್ಲ ದೊಡ್ಡವರಾಗಿದ್ದಾರೆ. ಹುಡುಗ ಒಬ್ಬನ ಓದ್ತಾ ಇದ್ದಾನೀಗ. ಇಬ್ರ ಮದಿ ಮಾಡಿ ಮಾಡಿ ಇಬ್ರ ಮದಿ ಇದ್ರಾಗ ದುಡಿದ್ರಾಗ ಅನುಭವ ಏನ್ ಇರ್ಲಿಲ್ಲ. ಮತ್ತೆ ಅನುಭವ ಮಾಡಿದ್ವಿ ಇದ್ರಾಗ. ಲಾಭ ಎಷ್ಟ್ ಬರುತ್ತಮ್ಮ? ಎಷ್ಟ್ ದುಡಿತೀವಿ? ಲಾಭ ಏನ್ ಜಾಸ್ತಿ ಇಲ್ಲ ರೀ. ಒಂದು ಉಳಿದ್ರ ಒಂದು ಪಿಕ್ನಿಕ್ ಕಟ್ತೀವಿ, ಒಂದು 500 ಒಂದು 300, ಅದೇ ಮಾತ್ರ ಲಾಭ ನಮಗೆ. ಓ, 800 ರೂಪಾಯಿ ಉಳಿತಾಯ ಮಾಡಿ ಕಟ್ಬಿಡ್ತೀರಿ? ಒಳ್ಳೇದಾಯ್ತಲ್ಲ ಚೀಟಿನ. ಅದ ಚೀಟಿ ಒಂದೇ ಸಲ ಕಾಸು ಸಿಗುತ್ತೆ ಅವಾಗ, ಅದೇ ಒಂದು ಕಟ್ತೀವಿ, ಅದು ಮಾತ್ರ ಕೈ ಸಿಗೋ ನಮಗೆ. ಮತ್ತೆ ಬೇರೆ ದುಡ್ಡು ಉಳಿತೈತೆ. ಉಳಿದೆಲ್ಲ ಜೀವನ ಮಾಡ್ತೀರಲ್ಲ ಈಗ, ಇದ್ರಾಗಿ ಜೀವನ ಮಾಡಿ ಉಳಿದಿದ್ದು ಅಲ್ಲಿ ಉಳಿಸ್ತಾ ಇದ್ರಿ, ಮತ್ತೆ ಒಳ್ಳೇದಲ್ಲ ಅಷ್ಟೇ ಮಾಡ್ತೀವಿ. ಅಷ್ಟೇ ಮಾಡ್ತೀವಿ. 24,000 ಉಳಿಸ್ತಾ ಇದ್ರಿ ತಿಂಗಳ. ಯಾರು ದುಡಿತಾರ ಎಲ್ಲ ಖರ್ಚು ಹೋಗಿ ಈಗ? ಇಬ್ಬರದ್ದು, ಇಬ್ಬರು ಗಂಡ ಅಂತ ಇಬ್ರು, ನಾಲ್ಕು ಮಕ್ಕಳು ಇದ್ದಾರೆ, ಅವ್ರು ಜೀವನ ಮಾಡಿದ್ವಿ. ಹಂಗಾರ ಆರಾಮದಿರಿ? ಆರಾಮದಿರಿ. ಅಂದ್ರೆ ನಿಮ್ದಲ್ಲಿ ಹೊಲ ಮನಿ ಅದು ಇದು ಏನೇ ಇರಲಿ ಕೊಪ್ಪಳದಲ್ಲಿ? ಅದ ಹೊಲ ಮನಿ, ಮಾವ ಇದ್ದಾರೆ, ಮಾವ ಅತ್ತೆ ಅವ್ರು ಮಾಡ್ತಾ ಇದ್ದಾರೆ, ಮೈದನರು ಅವ್ರು ಮಾಡ್ತಾ ಇದ್ದಾರೆ. ಹೌದಾ? ಹ್ಮ್. ಹೋಗಿರ್ತೀರಿ? ಹಾ, ಹೋಗ್ತಿವಿ ಬರ್ತೀವಿ. ನಮ್ದು ಅಲ್ಲಿ ಕೊಪ್ಪಳದ ಪಕ್ಕದಲ್ಲಿ ಗಂಗಾವತಿ ಬಗ್ಲಾಗ ಬರ್ತೈತ್ರಿ ನಮ್ದು. ಅಲ್ಲಿಂದ ಮದ್ವೆ ಕೊಪ್ಪಳಕ್ಕಾಯ್ತು, ಅಲ್ಲಿಂದ ಉಡುಪಿ. ಎಲ್ಲಿಂದ ದೇವರಿಗೆ ಗೊತ್ತು, ಎಲ್ಲೇ ಹುಟ್ಟಿ ಎಲ್ಲೇ ಮದುವೆ ಆಗಿ ಜೀವನ ಎಲ್ಲ ಮಾಡೋದ. ಬಹಳ ಖುಷಿ ಆಯ್ತು. ಮಗಳ 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 ಏನು ನಿನ್ನ ಹೆಸರು? ಅಂಬಿಕಾ. ಅಂಬಿಕಾ ಏನ್ ಓದಿಯನ್ನ? ಮನೀನ 10th ಓದಿದಿರಿ. ಮುಂದೆ
ಛತ್ರದಲ್ಲಿ ಕೆಲ್ಸಕ್ಕೆ ಹೋಗ್ತೀರಿ, ಅಮ್ಮನ ಜೊತೆಯಾಗಿ ದುಡಿತಾ ಇದೀರಿ, ಏನ್ ಹೇಳ್ತೀರಿ ಅಮ್ಮನ ಬಗ್ಗೆ? ಅಮ್ಮನ ಬಗ್ಗೆ ಹೇಳ್ಬೇಕಂದ್ರೆ ಅಪ್ಪ ಅಮ್ಮ ಅಂತ ಅನ್ಕೊಳ್ಳಿಕ್ಕೆ ನನ್ಗೆ ಹೆಮ್ಮೆ ಅನ್ಸುತ್ತೆ, ಯಾಕಂದ್ರೆ ಅವ್ರು ತುಂಬಾ ಕಷ್ಟ ಪಟ್ಟಿದಾರಲ್ಲ, ಅದಕ್ಕೆ ಕಣ್ಣಾರೆ ನೋಡ್ತಿದ್ದೀವಿ. ಈಗ ನೀವು ಇಲ್ಲೇ ಹುಟ್ಟಿ ಬೆಳೆದಿದ್ದಲ್ಲ, ಈಗ ಅಲ್ಲಿ ಉತ್ತರ ಕರ್ನಾಟಕ ಅಲ್ಲಿ ಕೊಪ್ಪಳ ಗಿಪ್ಪಳಕ್ಕೆ ಹೋದಂಗೆ ಏನ್ ಅನಿಸ್ತದೆ ನಿಮ್ಗೆ? ನನ್ಗೆ ಅಲ್ಲಿ ಹೋಗ್ಲಿಕ್ಕೆ ಇಷ್ಟ ಆಗಿದೆ, ವಾತಾವರಣ ಬೇರೆ ಅಲ್ಲ. ಇಲ್ಲಿ ಬೆಳೆದ್ಬಿಟ್ಟಿದ್ದೀರಿ ನೀವು, ಹೆಂಗೆ ಮಕ್ಳು ಯಾರು ಇರಲ್ಲ ಅಂತ ಅರ್ನಿ? ಅಮ್ಮನಿಗೆ ಮಾತ್ರ ಇಷ್ಟ ಊರು, ನಾವೆಲ್ಲ ವಾಪಸ್ ಹೋಗುವ ಹೇಳಿದ್ವಿ. ಅಲ್ಲಮ್ಮ ಅಲ್ಲಿ ಅಜ್ಜಿ ಅಜ್ಜ ಎಲ್ಲ ಇದಾರಲ್ಲ, ನಮ್ಗೆ ಇರ್ಲಿಕ್ಕೆ ಇಷ್ಟ ಆಗಲ್ಲ. ಅವ್ರು ಬಂದಿರ್ತಾರ ಇಲ್ಲಿ ಹೋಗ್ಲಿ? ರೊಟ್ಟಿನ ತಿಂತೀನಿ ಜಾಸ್ತಿ ಅಂದ್ರೆ. ಇಲ್ಲ ಊರಿನ ತಗೊಂಬರ್ತೀವಿ ಬರುವಾಗ, ಅಲ್ಲಿ ತಗೊಂಬಂದ್ರೆ ಹಂಗಾರ ಉಡುಪಿ ಹೆಣ್ಮಗಳು ಆಗ್ಬಿಟ್ಟೆ ಅಮ್ಮ ನೀನ. ಈಗೇನ್ ವರನ ಇಲ್ಲೇ ಹುಡುಕಿ ಮಾಡ್ಬೇಕು ಇವ್ರಿಗೆ ಮದ್ವೆ? ಬೇಡಪ್ಪ ನಮ್ ಕಡೆ ಕೊಡ್ತೀವ ಆ ಕಡೆ. ಅಪ್ಪ ಅಮ್ಮಂದು ಎಲ್ಲ ಕಷ್ಟ ಗೊತ್ತ ನಿಮ್ಗೆ? ಏನ್ ಅನ್ಸುತ್ತೆ ಅವ್ರು ನೋಡಿದ್ರೆ? ನೀವಂತೂ ಆರಾಮಾಗಿ ಬೆಳಿದ್ರಿ, ಮಕ್ಳಿಗಂತೂ ಏನು ಕಷ್ಟ ಕೊಡ್ಲಿಲ್ಲ, ಆರಾಮಾಗಿ ಬೆಳೆದ್ರು ಅಲ್ವಾ? ಕಷ್ಟ ಕೊಡ್ಲಿಲ್ಲ. ಹೆಂಗೆ ಹಂಗಿದ್ರೆ ನೀವು ಜೀವನ ಮಾಡ್ತಿದ್ರಿ ಅಂತ ಅನ್ಸುತ್ತಾ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ನಾವ್ ಅವ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಯಾಕಂದ್ರೆ ಅವ್ರ ನಿಮ್ಗೆ ಏನು ಕಡಿಮೆ ಮಾಡಿಲ್ಲ, ಹೇಳಿದ್ದೆಲ್ಲ ಕೊಡಿಸ್ಬಿಟ್ಟಾರೆ. ಹಂಗೆ ಒಳ್ಳೆ ಅಪ್ಪ ಅಮ್ಮ ಬನ್ನಿ ಹೇಳ್ರಿ. ಕೊಪ್ಪಳದಿಂದ ಇಲ್ಲಿಗೆ ಬಂದ್ರಿ, ಏನ್ ಮಾಡ್ತಿದ್ರಿ ನೀವು ಕೆಲ್ಸ? ಫಸ್ಟಿಗೆ ನಾವು ದುಡಿಬೇಕಾದ್ರೆ ನಿಮ್ಮಂತ ಕೈಯಲ್ಲಿ ದುಡ್ದು ಒಂದ್ ವರ್ಷಕ್ಕೆ 3,000 2,000 ರೂಪಾಯಿ ದುಡ್ದ್ವಿ. ಒಂದ್ ವರ್ಷಕ್ಕೆ 2,000 3,000 ಒಂದ್ ವರ್ಷಕ್ಕೆ 2,000 3,000 ಅಂತ ಹೇಳ್ತಿದಾರೆ ಅವರು. 3,000 2,000 ದುಡ್ದಿವಿ. ನಾಲ್ಕು ಮಕ್ಕಳು ಕಟ್ಕೊಂಡು ತಂದೆ ತಾಯಿ ಹೊರಗೆ ಬೇಸಾಡಿದ್ರ, ನಾವ್ ಸ್ವಲ್ಪ ಕುಡಿತಿದ್ವಿ ಅವಾಗ. ಈಗ ಒಂದ್ 20 ವರ್ಷ ಎದ್ಬಿಟ್ಟು ಬಿಟ್ರೆ ಕೊಡ್ರಿ, ಕಂಗ್ರಾಚುಲೇಷನ್ಸ್, ಇದು ಅದ್ಭುತ ಸಾಧನೆ ಅಲ್ವಂದ್ರೆ. 20 ವರ್ಷ ಎದ್ಬಿಟ್ಟು, 20 ವರ್ಷ ಎದ್ಬಿಟ್ಟು ಬಿಟ್ಟು ಕಾಸಿ ಉಡುಪಿ ಬರುವಾಗ ಅಂದ್ರೆ ಸ್ವಲ್ಪ ತಂದೆ ತಾಯಿ ಹೊರಗೆ ಹಾಕುವಾಗ ಮಕ್ಕಳು ಸಣ್ಣ ಸಣ್ಣ ಇದ್ದು ಇವರಿಗೆ ಸಾಕದು ಹೇಗೆ, ಹಿಂಗ ಕುಡ್ಕೊಂತು ಅಂದ್ರೆ ಹೇಗೆ ಮಾಡೋದು, ಜೀವನ ಮಾಡೋದು ಹೇಗೆ, ನಾಗ ಮಕ್ಕಳು ಬಂದ ಕೈ ಬಂದ ಮಕ್ಕಳಿಗೆ ಮದುವೆ ಮಾಡೋದು ಹೇಗೆ, ನಾಳೆ ಮಕ್ಕಳು ಕೈ ಬಂದ್ರೆ ಮದುವೆ ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ ನಮ್ಮ ಮನೆ ಇರಲಿಲ್ಲ ನನಗೆ, ಹೊರಗೆ ಹಾಗೆ ಹಾಕಿದ್ರು ತಂದೆ ತಾಯಿ. ಆಮೇಲೆ ಮನೆಯಿಂದ ಹೊರಗೆ ಹಾಕಿದ ಕ್ಷಣ ಹೆಂಗಿದ್ದು? ನಾಲ್ಕು ಮಕ್ಕಳು ಇತ್ತು, ನಾಲ್ಕು ಮಕ್ಕಳು ತಗೊಂಡಿದೆ ಉಡುಪಿಗೆ ಬಂದಿದ್ದೇನೆ ಸರ್. ಬಂದ್ರ ಅಲ್ಲ ರಾತ್ರಿ ಬಂದಂಗೆ ಬಂದು ಇಲ್ಲಿ ನಮ್ಗೆ ಇಲ್ಲಿ ಇಲ್ಲಿ ತಗೊಂಡ್ರು ಬೇರೆಯವ್ರ ಹತ್ರ ಸಾಲ ತಗೊಂಡ್ಬಂದಿವಿ. ಅವಾಗೊಂದು ನಾನು ಹುಟ್ಟಿರ್ಲಿಲ್ಲ ಅನ್ಸ, ನಾನು ಇವಾಗ ಅವ್ರು ಹೇಳ್ತಾರೆ ಎಲ್ಲ ನನ್ನ ಹತ್ರ ಹೇಳ್ತಾ ಇರ್ತೇಲ್ಲ, ಅದನ್ನ ಕೇಳ್ತಾರೆ. ನಾವು ಮಾಡಿದ ಕಷ್ಟ ನೋಡಿದ್ರೆ ಹೇಳಿದ್ರೆ ಮುಗಿದಿಲ್ಲ, ಅಷ್ಟು ಕಷ್ಟ ಮಾಡಿ ಕಷ್ಟ ಬಿಟ್ಟು ಸರ್ ಇಲ್ಲಿ ರಾತ್ರಿ ದುಡಿದ್ರೆ ನನ್ಗೆ 60 ರೂಪಾಯಿ ಸಿಕ್ತಿತ್ತು. ಇಲ್ಲಿ ಕೆಲವೊಬ್ರು ಇಲ್ಲಿ ನಮ್ಮ ಪೇಜಾರಮಠ ಸ್ವಾಮಿಯವ್ರ ಕಡೆ ಸ್ವಲ್ಪ ಕೆಲಸ ಮಾಡಿದೆ, ಪೇಜಾರಮಠ ಸ್ವಾಮಿಯವ್ರು ಒಂದು ಸ್ವಲ್ಪ ಕೆಲಸ ಕೊಟ್ರು, ಅವ್ರಿಂದ ಸ್ವಲ್ಪ ಹಾಗೆ ದುಡ್ಕೊಂತ ಮಕ್ಕಳಿಗೆ ಒಂದು 2 ಮಕ್ಕಳು ಮದುವೆ ಮಾಡಿದೆ. ಮಕ್ಕಳು ಮದುವೆ ಮಾಡಿದೆ ಮೇಲೆ ಲಾಕ್ಡೌನ್ ಬಂತು. ಲಾಕ್ಡೌನ್ ಆದಮೇಲೆ ಸ್ವಲ್ಪ ಕಷ್ಟ ಆಯಿತು ಈ ಅಂಗಡಿಗೆ ಜೀವನ ಮಾಡುವ ಅಂತೇಳಿ. ಅಂಗಡಿಯಲ್ಲಿ ಅಂದ್ರೆ ಅನುಭೋಗ ಏನಿಲ್ಲ, ಒಂದು 20-30 ಸಾವಿರ ರೂಪಾಯಿ ಲಾಸ್ ಆಯ್ತು ಫಸ್ಟಿಗೆ. ಹಾಗೆ ಮಾಡ್ಕೊಂತ ಮಾಡ್ಕೊಂತ ಇದನ್ನ ಬಿಟ್ಟರೆ ಏನಂತೇಳಿ ಮತ್ತೆ ಹಂಗೆ ಮಾಡ್ಕೊಂತ ಜೀವನ ನಡೆಸ್ಕೊಂತ ಹೋಗ್ತಿದ್ವಿ ಸರ್. ಅಷ್ಟಂದ್ರೆ ಕಂಡಾಪಟ್ಟಿ ಕಷ್ಟ ಅನಿಸ್ತಿದ್ರಿ, ಕಂಡಾಪಟ್ಟಿ ಕಷ್ಟ ಅನಿಸ್ತಿದ್ರಿ, ಏನ್ ಮಾಡ್ಬೇಕು? ಆದ್ರೆ ಒಟ್ಟಿಗೆ ಬಟ್ಟಿಗೆ ಅಷ್ಟೇ ಮಾಡ್ಲಿಲ್ಲ, ಉಡುಪಿಗೆ ಬರುವಾಗ ನಮಗೆ ಒಂದು ನಮ್ಮ ಜಾತಿಯರು ಕುಷ್ಕಿ ತಾಲೂಕು ಕೊಪ್ಪಳ ಜಿಲ್ಲೆ ನಮ್ದು, ನಮ್ಮ ಜಾತಿಯರ್ ಯಾರಿಲ್ಲ ಈ ಮಕ್ಕಳು ಕಟ್ಕೊಂಡ್ ಬರ್ಬೇಕಂದ್ರೆ ಯಾರು ಹೊಡೆದಾಕಿದ್ರೆ ಯಾರಿಲ್ಲ ನನಗೆ ಇಲ್ಲಿ. ಆತರ ಬಂದು ಒಂದು ಕಾಗೆ ಗುಬ್ಬಿ ಹೆಂಗ್ ಬರ್ತದೆ ಹಂಗ್ ಬಂದು ವಾಸಿಯಾಗಿ ಕೆಲವೊಬ್ರು ದಣಿಗಳು ಇಲ್ಲಿ ನಮ್ಗೆ ಸ್ವಲ್ಪ ಒಳ್ಳೆ ರೀತಿಲಿ ದುಡ್ದ್ವಿ, ಕೆಲವೊಬ್ರು ದಣಿಗಳು ಹಿಡ್ಕೊಂಡ್ರು. ಮತ್ತೆ ಆಮೇಲೆ ಪೇಜಾರಮಠ ಸ್ವಾಮಿಯವ್ರ ಒಂದು ಕೆಲಸ ಬಂತು, ಅವಾಗ ಅವ್ರು ಕೆಲಸ ಮಾಡ್ಕೊಂತ ಆಚೆ ಈಚೆ ಮಾಡ್ಕೊಂತ ಸ್ವಲ್ಪ ಜೀವನ ನಡೆಸ್ತಿದ್ವಿ. ದುಡ್ದಿದ್ರಲ್ಲಿ ಅವಾಗ ಕುಡಿತಾ ಇದ್ರ ನೀವು? ಕುಡಿತಿಲ್ಲ ಅವಾಗ, ಅವ್ರು ಯಾವಾಗ ತಂದೆ ತಾಯಿ ಹೊರಗೆ ಹಾಕಿಂದ ಬಿಟ್ಬಿಟ್ಟಿವಿ. ದೊಡ್ಡ ಪಾಠ ನಿಮ್ಗೆ, ಅವಾಗ 4 ಜನ ಮಕ್ಕಳು ಎಷ್ಟು ವಯಸ್ಸಿನವ್ರು ಇದ್ರಮ್ಮ? ಇವಳು 1 ವರ್ಷದಾಗಿದ್ಲು,
ಇನ್ನೊಂದು ಹುಡುಗಿ ಒಂದ್ 5 ವರ್ಷದಿದ್ದ, ಹುಡುಗ ಒಂದ್ 3 ವರ್ಷದಿದ್ದ, ಇವು ಒಂದು 2-1.5 5 ತಿಂಗಳದಿದ್ದು ಬಂದಿವಿ. 8 ಎಕರೆ ಜಮೀನ್ ಐತೆ, ಅದ್ರ ಏನು ಒಂದು ಜಾಗ ಕೊಡ್ಲಿಲ್ಲ, ಒಂದ್ ಮನಿ ಕೊಡ್ಲಿಲ್ಲ ತಂದೆ ತಾಯಿ. ನೀನು ಕುಡಿತೀನಿ, ನೀ ಕುಡಿತೀನಿ, ನೀನು ಹಾಳು ಮಾಡ್ತೀನಿ, ಮನೆಯಿಂದ ಹೊರಗೆ ಹೋಗಂತ ಹೇಳಿದ್ರೆ ಹೊರಗೆ ಬಂದೆ. ಇವತ್ತು ಏನು ಹೇಳ್ತಾರೆ? ಇವತ್ತು ನೋಡಪ್ಪ, ಕೃಷ್ಣ ಪರಮಾತ್ಮ ಶ್ರೀ ಮಂಜುನಾಥನ ಆಶೀರ್ವಾದದಿಂದ ಏನು ಕಷ್ಟ ಇಲ್ಲ. ಈಗ ನಮ್ಮ ಹತ್ರ ಈಗ ಕೇಳ್ತಾರೆ, ನೀ ಕೊಡು ತಗೋ ಅಂತ ಹೇಳ್ತಾರೆ, ಕೊಡ್ತೀನಿ ತಗೊಂತೀನಿ. ಈಗ ಆರಾಮ, ಈಗ ಇವ್ರು ಹೇಳುದೇ ಮಾತು ಅಲ್ಲಿ, ಈಗ ನಾವು ಹೇಳುದೇ ಮಾತು. ಅಣ್ಣ ತಮ್ಮ ಮೂರು ಮಂದಿ ಹೆಣ್ಮಕ್ಳು, ಮೂರು ಮಂದಿ ಗಂಡ ಮಕ್ಕಳು, ನಾವು ನಾನೇ ದೊಡ್ಡವ. ಹಂಗಾರೆ ನಿಮ್ಮನ್ನ ನೋಡಿದಾಗ ಒಂದ್ ಅನ್ಸುತ್ತೆ, ಒಳ್ಳೆ ಕಾಲ ಬರುತ್ತೆ, ನಾವು ಕಾಯ್ಬೇಕು, ಆಮೇಲೆ ದುಡಿಬೇಕು. ಎಲ್ಲಾ ಆಶೀರ್ವಾದ ಮಂಜುನಾಥ ಸ್ವಾಮಿದೆ, ಶ್ರೀ ಮಂಜುನಾಥ ಧರ್ಮ ಅವರಿಗೆ. ಯಾವಾಗ ನನ್ನ ನಿಮ್ಮ ಹತ್ರ ಅಲ್ಲಿ ಹೋಗ್ಬೇಕಾದ್ರೆ ಇಷ್ಟು ದುಡಿದ್ರು ಕೂಡ ನಿಮ್ಮಂತ ದಣ್ಯರು ಕೂಡ ಒಂದು 50 ರೂಪಾಯಿ ಇಸ್ಕೊಂಡ ಆ ಸ್ವಾಮಿ ತಕ್ಕ ಹೋಗಿ ದರ್ಶನ ಆಗಿ ಬಂದಿದ್ದೀನಿ. ನಿಮ್ಮ ಹತ್ರ ದಣಿಗಳ ಹತ್ರ ಒಂದು 50 ಕೊಡಿ ಮಾರೆ, ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಲಿ ಬರ್ಲಿಕ್ಕೆ ಉಂಟು, ದುಡ್ಡಿಲ್ಲ ನನ್ನ ಹತ್ರ. ಇವಳಿಗೆ ಮಕ್ಕಳಿಗೆ ಇವಳಿಗೆ ಅಸರಂ ದಮ್ಮ, ಇವಳಿಗೆ ಕೊಡ್ತದಲ್ಲ, ಈಗ ಒಂದು 15 ಸಾವಿರ ರೂಪಾಯಿ ಕೊಟ್ಟು ಹೋಗಿದ್ವಿ, 14,000 ರೂಪಾಯಿ ಆಸ್ಪತ್ರೆಗೆ ಹಾಕಿ ನಾನೊಬ್ಬನೇ ದುಡ್ದು ಮಕ್ಕಳಿಗೆ ಜೀವನ ಮಾಡಿ, ಇವಳು ತಾಯಿ ಇದ್ರೆ ಆಸ್ಪತ್ರೆಯಲ್ಲಿ ಅಡ್ಮಿಂಟ್ ಆಗಿ ತಿಂಗಳ ಗಟ್ಟಲೆ ಅಡ್ಮಿಂಟ್ ಆಗಿ ತೋರಿಸಿದ್ವಿ. ತೋರಿಸಿ ಅವಾಗ ನನ್ಗೆ 2 ರೂಪಾಯಿಗೆ ನೋಡ್ತಿದ್ರು, 2 ರೂಪಾಯಿಗೆ 2 ರೂಪಾಯಿ ಗೌರ್ಮೆಂಟ್ ಆಸ್ಪತ್ರೆ, ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ತೋರಿಸಿದ್ವಿ. ನಾನು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಬಡತನದಲ್ಲಿ ಬಂದಿದ್ದೆ, ಗೌರ್ಮೆಂಟ್ ಸ್ಕೂಲಿಗೆ ಓದಿಸಿದ್ದೇನೆ ಮಕ್ಕಳಿಗೆ, ಯಾವಾಗ ಪ್ರೈವೇಟ್ ಹಾಕಲಿಲ್ಲ, ಈಗಾದ್ರೂ ಹಾಕಲಿಲ್ಲ ಯಾವಾಗ. ಅದು ಈ ಮಗ ಕೂಡ 12ನೇ ಕ್ಲಾಸಿಗೆ, ಅದು ಬೋರ್ಡ್ ಹೈಸ್ಕೂಲಿಗೆ ಹೋಗ್ತಿದ್ದಾನೆ. ಅವನು ಸರ್ ಮಕ್ಕಳನ್ನ ಮದುವೆ ಮಾಡಿದ್ರೆ ಏನ್ ಮಾಡ್ತಾರೆ? ಮಳೆ ಅಂದ್ರೆ ಅವರು ದುಡ್ಕೊಂಡ್ ತಿಂತಾರೆ, ಆರಾಮದಾರ ಚಿಂತಿಲ್ಲ, ಅವ್ರವ್ರ ಪಾಡಿಗಿದ್ದಾರೆ. ಏನ ಅಂದ್ರೆ ಹೊರಗೆ ಕೊಡ್ಲಿಲ್ಲ, ಮನೆ ಮನೆ ಒಳಗೆ ನಮ್ಮ ಫ್ಯಾಮಿಲಿ ಒಳಗೆ ಕೊಟ್ಟಿದ್ದೇನೆ, ಹೊರಗೆ ಕೊಡ್ಲಿಲ್ಲ. ಅವರು ಒಂದು ಒಂದು ಕುಡಿತ ಇಡೀ ಜೀವನ ಬದಲಾಯಿಸ್ತು ಅಂತ ಹೇಳ್ಬೋದು. ಇವ್ರ ಅವ್ರ ಆಶೀರ್ವಾದ, ಮಂಜುನಾಥನ ಆಶೀರ್ವಾದ ಅಲ್ವಾ. ಆಕ್ಚುಲಿ ಅವತ್ತಿನ ಘಟನೆಗೆ ಥ್ಯಾಂಕ್ಸ್ ಹೇಳ್ಬೇಕೇನಪ್ಪ, ಅಂದ್ರೆ ಈ ಘಟನೆ ನಡೀತಾ ಇರಲಿ. ನಾವು ಅನುಭವಿಸಿದ್ ಬಾಳ ಐತೆ ಹೇಳ್ರಿ, ತುಂಬಾ ಅನುಭವಿಸ್ಬಿಟ್ಟು. ಈ ಬಟ್ಟೆ ಇದ್ದಿಲ್ಲ ಉಡ್ಲಿಕ್ಕೆ, ನಿಮ್ಮಂತ ಕೊಟ್ರು ಉಟ್ಕೊಂಡ ಕೆಲಸ ಮಾಡಿದ್ದೀನಿ ಅಂತ ಕಷ್ಟದಿಂದ ಈ ಉಡುಪಿಗೆ ಬಂದು ಜೀವನ ಮಾಡಿದ್ದೀನಿ. ಉಡುಪಿ ಒಳ್ಳೆ ಬದುಕು ಕಟ್ಟಿಕೊಟ್ಟಿದೆ ನಮ್ಗೆ. ಇಲ್ಲಿ ಊರಿನ ಉಡುಪಿಯರು ನಮ್ಗೆ ಯಾರು ಹಿಂದಕ್ಕೆ ಸರಿ ಅಂತ ಹೇಳಿಲ್ಲ. ನಾವು ಅವ್ರಿಂದ ನಮ್ಗೆ ಅವ್ರಲಿಂದ ಒಳ್ಳೇದುಂಟು, ನಾವು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಹಳ ಮೃದು ಸ್ವಭಾವದವರು, ನಮ್ಗೆ ಒಳ್ಳೆ ನೋಡಿದಾರೆ ಅಂತ ಹೇಳ್ಬೋದು, ನೋಡಿದಾರೆ ಒಳ್ಳೆ ರೀತಿಲಿ ನೋಡಿದಾರೆ. ನಾವು ಆದ್ರೆ ನಾವು ಕೂಡ ಅಷ್ಟು ಇಲ್ಲ ಉಡುಪಿಯಲ್ಲಿ, ಊಟಕ್ಕೆ ಏನು ಕಡಿಮೆ ಇಲ್ಲ ಅಂದ್ರೆ. ನಾವು ಜೀವನ ನಡೆಸಬೇಕಾದ್ರು ಕೂಡ ನಾವು ಇನ್ನೂ ಹಗಲಿ ರಾತ್ರಿ ಅವ್ರ ಕೈಯಲ್ಲಿ ದುಡ್ದು ನಾವು ಕೃಷ್ಣ ಪರಮಾತ್ಮ ಆಶೀರ್ವಾದ ಆಯ್ತು. ಇದರಲ್ಲಿ ಜೀವನ ನಡೀತಿತ್ತು ಸಾಕು, ಇನ್ನೊಬ್ರ ಕೈಯಾಗ ಹೋಗಿ ದುಡಿಯೋದು ಬೇಡ. ಮುಂಚೆ ಎಲ್ಲ ದುಡ್ದು ಹಗಲಿ ರಾತ್ರಿ ದುಡ್ದು, ಇವರಿಗೆಲ್ಲ ಜೋಪಡಿಯಲ್ಲಿ ಬಿಡಾರದಲ್ಲಿ ಮನಸಿ ನಾವು ರಾತ್ರಿ ಕೆಲ್ಸಕ್ಕೆ ಹೋಗ್ತಿದ್ವಿ, ಅಕ್ಕಪಕ್ಕ ಮನೆಯವ್ರು ಮನೆಯವರಿಗೆ ಹೇಳಿ ಹೋಗ್ತಿದ್ವಿ. ಸಣ್ಣ ಸಣ್ಣ ಇಷ್ಟಿಟ್ಟು ಮಕ್ಕಳಿರುವ ಅವ್ರಿಗೆ ಊಟ ಮಾಡಿ ಮಲಗತನ ಕುಂದಿರ್ತಿದ್ವಿ, ಆಮೇಲೆ ರಾತ್ರಿ ಕೆಲ್ಸಕ್ಕೆ ಹೋಗ್ತಿದ್ವಿ ನಾವು. ರಾತ್ರಿ ಕೆಲಸ ಮಾಡಿ ಮತ್ತೆ ಬೆಳಕ ಎದ್ದಾಗ ಮತ್ತೆ ಬಂದು ಅಡುಗೆ ಮಾಡ್ಕೊಂಡು ಇವ್ರಿಗೆ ಸ್ನಾನ ಗಿನ ಮಾಡಿಸಿ ಮತ್ತೆ ಕೆಲ್ಸಕ್ಕೆ ಹೋಗ್ತಿದ್ವಿ ಇಬ್ಬರು ಗಂಡ. ಅಂತ 100 ರೂಪಾಯಿ 50 ರೂಪಾಯಿ ಸಂಬಳ ಹೋಗಿ ಸಂಬಳ ಈಗ 70 ರೂಪಾಯಿ ಇತ್ತು ನನ್ಗೆ, 2 ಹೊತ್ತು ಮಾಡಿದ್ರೆ 60 ರೂಪಾಯಿ 70 ರೂಪಾಯಿ ಸಿಗ್ತಿದೆ. 60 ರೂಪಾಯಿ 70 ರೂಪಾಯಿ ರಾತ್ರಿ ನೈಟ್ ಡ್ಯೂಟಿ ಹಗಲಿ ಡ್ಯೂಟಿ ಮಾಡಿದ್ರೆ 70 ರೂಪಾಯಿ. ಅದ್ರಲ್ಲಿ ರೇಷನ್ನು ಶಂತಿ ಅದು ಮಾಡಿದಾಗ ಅಲ್ಲೇ ಗಲ್ಲಿ ಸರಿ ಆಗ್ತಿತ್ತು ಅದು. ಇವಾಗ 1,000 ರೂಪಾಯಿ ನಮ್ಮ ಊರಲ್ಲಿ ಒಂದಿನಕ್ಕೆ ಇವಾಗ 1,000 ರೂಪಾಯಿ ದುಡಿತಿದ್ದಾರೆ. ಮೊದ್ಲು 50 ರೂಪಾಯಿ ದುಡಿಬೇಕಂದ್ರೆ ಕಷ್ಟ ಕಷ್ಟ. ಅವಾಗ ಅಷ್ಟು ರೇಟ್ ಇತ್ತು, ಅವಾಗ ಅಷ್ಟು ಇದು ಇತ್ತು, ಈಗ ರೇಟ್ ಇಲ್ಲ, ರೇಟ್ ಜಾಸ್ತಿ ಉಂಟು, ಈಗ ಅಷ್ಟಾಯ್ತು. ಖುಷಿ ಆಯ್ತಪ್ಪ ಉಡುಪಿಗೆ ಬಂದು. ಇದು ಯಾವ ಏರಿಯಾ ಯಾವ ಜಾಗ ಇದು? ಇದು ಪಿಪಿಸ್ ಕಾಲೇಜ್, ಪಿಪಿಸ್ ಕಾಲೇಜ್ ಮೀನು ಮಾರ್ಕೆಟ್ ರೋಡ್ ಅಂತ ಹೇಳುವಾಗ ಇಲ್ಲಿ ಮೀನು ಮಾರ್ಕೆಟ್ ಪಿಪಿಸ್ ಕಾಲೇಜ್ ಗುರುಪ್ರಸಾದ್ ನಾಯಕ್ ರೋಡ್. ಗುರುಪ್ರಸಾದ್ ನಾಯಕ್ ರೋಡ್.
ಓಕೆ ಗೆಳೆಯರೇ, ಅನ್ಎಕ್ಸ್ಪೆಕ್ಟೆಡ್ ಕತೆಗಳು ಇಂಥವೆಲ್ಲ. ಆ್ಯಕ್ಚುಲಿ ಪ್ಲ್ಯಾನ್ ಏನು ಇರಲಿಲ್ಲ, ಯಾವುದೋ ಕೆಲಸಕ್ಕೆ ಬಂದಿದ್ವಿ, ಬಟ್ ಒಂದು ಅದ್ಭುತವಾದ ಕತೆ ಸಿಕ್ತು ಇಲ್ಲಿ. ಜೀವನ ಅನ್ನೋದು ನಮ್ಮ ಕೈಯಲ್ಲಿದೆ, ಅದನ್ನು ಹೇಗೆ ನಿರೂಪಿಸ್ಕೋತೀವಿ ಅನ್ನೋದು ಇದೆ ಅಲ್ವಾ ಸಾಹೇಬ್ರು. 20 ವರ್ಷದಿಂದ ವರ್ಷಕ್ಕೆ 3,000 ದುಡಿದು ಬದುಕು ಕಟ್ಕೊಂಡಿರುವಂಥದ್ದು, ಮತ್ತು ಕುಡಿತಾ ಬಿಟ್ಟ ಮೇಲೆ ಇವತ್ತು ಒಂದು ಸುಂದರ ಬದುಕಾಗಿದೆ. ಬೇಕಾದಷ್ಟು ಪಾಠಗಳು ಈ ಕಥೆಯಲ್ಲಿದೆ, ಮೋಸ್ಟ್ಲಿ ಅದು ದಾಟಿದೆ ಅಂತ ಅನ್ಕೊಂಡಿದ್ದೀನಿ. ಬನ್ನಿ, ನಿಮಗೇನಾದರೂ ಒಳ್ಳೆ ತರಕಾರಿ ಬೇಕು ಅಂತಂದರೆ ಈ ಫ್ಯಾಮಿಲಿಗೆ ಬಂದು ಖರೀದಿ ಮಾಡಿದರೆ ಒಂದಿಷ್ಟು ಅವ್ರಿಗೆ ಹೆಲ್ಪ್ ಆಗುತ್ತೆ, ನಿಮಗೂ ಒಳ್ಳೆ ತರಕಾರಿ ಸಿಗುತ್ತೆ. ಆಗಲಿ ಆ ಕೆಲಸ, ಉಡುಪಿಗೆ ಬಂದು ಈ ಅನ್ಎಕ್ಸ್ಪೆಕ್ಟೆಡ್ ಕತೆಗೆ ನನಗಂತೂ ಭಾಳ ಖುಷಿ ಆಯಿತು, ನಿಮಗೂ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ, ನಮಸ್ತೆ, ನಮಸ್ತೆ ಗೆಳೆಯರೇ.